ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ ಅಂದರೆ ಕಟೀಲು ಮೆಳೆದ ಹರಕೆಯ ಸೇವೆಯ ಬಯಲಾಟವನ್ನು ಕಾಲಮಿತಿಗೆ ಒಳಪಡಿಸಿರುವುದನ್ನು ವಿರೋಧಿಸಿ ಶ್ರೀ ಕ್ಷೇತ್ರದ ಭಕ್ತಾದಿಗಳು ಇಂದು ಬಜಪಿಯಿಂದ ಕಟೀಲು ಕ್ಷೇತ್ರದವರೆಗೆ ಪಾದಯಾತ್ರೆಯನ್ನು ನಡೆಸಿದರು. ಶ್ರೀ ಕಟೀಲು ಯಕ್ಷಸೇವಾ ಸಮನ್ವಯ ಸಮಿತಿ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಊರುಗಳ ಶ್ರೀ ಕಟೀಲು ಮೆಳೆದ ಯಕ್ಷಗಾನ ಸೇವಾ ಸಮಿತಿಗಳು ಹಾಗೂ ಕಾಯಂ ಸೇವಾದಾರರ ಒಕ್ಕೂಟದ ನೇತೃತ್ವದಲ್ಲಿ ನಡೆದಂತಹ ಶ್ರೀ ಕಟೀಲಮ್ಮನ್ನಡೆ ಭಕ್ತರ ನಡೆ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಹೆಜ್ಜೆ ಹಾಕಿದರು. ಬೆಳಗ್ಗೆ 8:30 ಗಂಟೆಗೆ ಬಜಪಿಯ ಶ್ರೀ ಶಾರದಾ ಶಕ್ತಿ ಮಂಟಪದ ಬಳಿಯಿಂದ ಹೊರಟಂತಹ ಪಾದಯಾತ್ರೆಯು ಶಿಬರೂರು ಎಕ್ಕಾರು ಮಾರ್ಗವಾಗಿ ಸಾಗಿ 11 ಗಂಟೆಗೆ ಕಟೀಲು ಕ್ಷೇತ್ರವನ್ನು ತಲುಪಿತು. ಬಳಿಕ ಭಕ್ತರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಶ್ರೀ ಕಟೀಲು ಮೆಳೆದ ಯಕ್ಷಗಾನ ಸೇವಾ ಸಮಿತಿಗಳು ಮತ್ತು ಕಾಯಂ ಸೇವಾದಾರರ ಒಕ್ಕೂಟದ ಸದಸ್ಯರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರ ಸನತ್ ಕುಮಾರ್ ಶೆಟ್ಟಿ ಮತ್ತು ಕಟೀಲು ಕ್ಷೇತ್ರದ ಅನುವಂಶಿಕ ಮುಕ್ತೇಸರ ಅರ್ಚಕ ವಾಸುದೇವ ಆಶ್ರಮ ಅವರಿಗೆ ಕಟೀಲು ಮೆಳೆದ ಯಕ್ಷಗಾನ ಸೇವೆಯನ್ನು ಪರಂಪರೆಯಂತೆ ರಾತ್ರಿಯಿಂದ ಬೆಳಗಿನವರೆಗೆ ನಡೆಸಬೇಕು. ಯಕ್ಷಗಾನ ಮೇಳಗಳ ಪ್ರದರ್ಶನವನ್ನು ಈ ವರ್ಷದ ತಿರುಗಾಟದಿಂದ ರಾತ್ರಿ 10:30 ಒಳಗೆ ಮುಕ್ತಾಯಗೊಳಿಸುವ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದು ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದರು. ಸಮಿತಿಯ ಅಧ್ಯಕ್ಷ ಲೋಕನಾಥ ಶೆಟ್ಟಿ, ಕೃಷ್ಣಪ್ಪ ಪೂಜಾರಿ, ಸುಧಾಕರ ಕಾಮತ್, ಅಶೋಕ್ ಕೃಷ್ಣಾಪುರ, ಶರ್ಮಿಳಾ ಮೊದಲಾದವರು ಉಪಸ್ಥಿತರಿದ್ದರು. ಇಡೀ ಕಾಲಮಿತಿಯನ್ನು ರದ್ದುಗೊಳಿಸಿ ಇಡೀ ರಾತ್ರಿ ಮೊದಲು ಈ ಹಿಂದೆ ಸಂಪ್ರದಾಯದಲ್ಲಿ ಹೇಗೆ 8 ಕಾಲಕ್ಕೆ ಪ್ರಾರ್ಥನಾ ಪೂಜೆ ಆಗಿ ಬೆಳಿಗ್ಗೆವರೆಗೆ ಚೌಷ್ಟಿ ಪೂಜೆ ಆಗೋವರೆಗೆ ಆಗ್ತಾಯಿತ್ತು, ಅದೇ ಸಂಪ್ರದಾಯಬದ್ಧವಾಗಿ ಈಗಲೂ ಅದೇ ರೀತಿ ಆಗಬೇಕು, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸಬೇಕೆಂಬುದು ಒಂದೇ ನಮ್ಮದು ಇಷ್ಟು. ಅದಕ್ಕಾಗಿ ನಾವು ಇಷ್ಟು ಸಾವಿರಾರು ಜನರನ್ನು ಸೇರಿಸಿಕೊಂಡು ಭಕ್ತರ ನಡೆ ದೇವಿಯ ಸನ್ನಿಧಿಗೆ ಮಾಡಿದ್ದೇವೆ. ಅದು ಸಂಪೂರ್ಣ ಯಶಸ್ಸಾಗಿ ದೇವಿಯ ಅನುಗ್ರಹ ಪ್ರಾರ್ಥನೆ ಎಂದು ನಾವು ದೇವಿಯಲ್ಲಿ ಎಲ್ಲರೂ ಅವರ ಅರ್ಥಕ್ಕೆ ಅವರು ಕೂಡ ಸೇರಿ ಪ್ರಾರ್ಥನೆ ಮಾಡಿದ್ದೀವಿ.